ಮಾಟಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು ಅಂತಂದರೆ ಅದಲ್ಲ, ಅದನ್ನು ತೆಗೆದು ಹಾಕೋದು ಹೇಗೆ? ದುರ್ಗಾದೇವಿಯನ್ನು ಒಲಿಸ್ಕೊಳ್ಳುವಂಥದ್ದು. ದುರ್ಗೆಯನ್ನು ನಾವು ಆರಾಧನೆ ಮಾಡ್ತಂತಾರೆ ಮಾಟ ಮಂತ್ರ, ಯಾಕಂದರೆ ನಮ್ಮಲ್ಲಿ ದೈವಶಕ್ತಿ ಬಂದ್ಬಿಡುತ್ತೆ ಅವಾಗ ಯಾವುದೇ ರೀತಿಯಿಂದ ಮಾಟ ಮಂತ್ರ. ಅದಕ್ಕೋಸ್ಕರ ಜಪ ಏನಕ್ಕೆ ಮಾಡಬೇಕು ಅಂದರೆ, ನೆಗೆಟಿವ್ ಎನರ್ಜಿನೇ ಜಪ ಮಾಡ್ತಾ ಇತ್ತು ಅಂತಂದರೆ ಹನುಮಾನ್ ಚಾಲೀಸು ಅಥವಾ ದುರ್ಗಾರಾಧನೆ ಮಾಡ್ತಾ ಇತ್ತು ಅಂತಂದರೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರುತ್ತೆ. ಆವಾಗ ನಮ್ಮಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿ ಕೆಟ್ಟ ಕೆಟ್ಟದ್ದು ಆಚೆ ಹೋಗುತ್ತೆ. ಅಥವಾ ನಾವು ಸದಾ ಜಪ ಮಾಡ್ತಾ ಇತ್ತು ಅಂತಂದರೆ ನಮಗೆ ಅದು ಬರೋದಕ್ಕೆ ಆಗೋದಿಲ್ಲ, ಆ ವೈಬ್ರೇಷನ್ಸ್ ಬರೋದಿಲ್ಲ. ಇವಾಗ ರೋಗ ನಿರೋಧಕ ಶಕ್ತಿ ನಿಮಗೆ ಕಣ್ಣಿಗೆ ಕಾಣಲ್ಲ, ಯಾವ ಸೈಂಟಿಸ್ಟು ನೋಡಿಲ್ಲ, ಆದರೆ ಅದರಲ್ಲಿ ಇತ್ತು ಅಂದರೆ ತಾನೇ ನಿಮಗೆ ಕಾಯಿಲೆ ಗುಣ ಆಗುತ್ತೆ. ಅದೇ ರೀತಿ ನಿಮ್ಮಲ್ಲಿ ದೈವಶಕ್ತಿ ಇತ್ತು ಅಂತಂದರೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಆ ನೆಗೆಟಿವ್ ಎನರ್ಜಿನ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅನ್ನೋಂಥದ್ದನ್ನು ನಾವು ಇಲ್ಲಿ ನೋಡೋಣ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚೈತ್ಮಿಷ್ಟಪತ್ನಿಚ್ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪಿಶುಸ್ತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು, ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ಪೃಥ್ವಿ ಮುದ್ರೆ ನೋಡಿ. ಈ ಪೃಥ್ವಿ ಮುದ್ರೆ ಮಾಡ್ತು ಅಂತಂದರೆ ಜ್ವರ ಕಡಿಮೆ ಆಗಿಬಿಡುತ್ತೆ. ಇದಂತ ಮೈ ಬಿಸಿ ಆಗಿರುವಂಥದ್ದು, ಈ ಥರದ್ದು ಯಾವುದೇ ರೀತಿಯಂಥ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತೆ. ಪೃಥ್ವಿ ಮುದ್ರೆ ಮಾಡೋದು ಹೇಗೆ ಅಂದರೆ, ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು, ಈ ಮುಖ್ಯ ಮೂರು ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಈ ಪೃಥ್ವಿ ಮುದ್ರೆಯನ್ನು ಮಾಡಿದಂಥ ಜ್ವರ ಕಡಿಮೆ ಆಗುತ್ತೆ. ಕೇವಲ 30 ನಿಮಿಷಗಳ ಕಾಲ ಮಾಡಿ ಪೃಥ್ವಿ ಮುದ್ರೆಯಲ್ಲಿ. ಅದೆಂಥದ್ದೇ ಬಾಡಿ ಎಕ್ಸಸ್ ಆಫ್ ಹೀಟ್ ಇತ್ತು ಅಂತಂದರೆ ಯಾಕೋ ಜ್ವರ ಬರಂಗಿದೆ ಅಂತ ಮಲ್ಕೋತಾರೆ, ಈ ಥರದ್ದೆಲ್ಲ ಕಡಿಮೆ ಆಗಿಬಿಡುತ್ತೆ. ಗೊತ್ತಲ್ಲ, ಜ್ವರ ನಿಜವಾಗ್ಲೂ ಜ್ವರ ಇತ್ತು ಅಂತಂದರೂ ಕೂಡ ಇದು ಪ್ಯಾರಾಸೆಟಮಾಲ್ ತಿಂದರೆ ಅಥವಾ ಕ್ರೋಸಿನ್ ತಿಂದರೆ ಏನು ಡೋಲೋ 650 ತಿಂದರೆ ಏನು ಪರಿಣಾಮ ಮಾಡುತ್ತೋ, ಈ ಒಂದು ಮುದ್ರೆನ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಸುಮ್ಮನೆ ಇದ್ಬಿಡಿ, ಟಿ ವಿ ನೋಡ್ತಾ ಮಲ್ಕೊಳ್ತಾ ಕೂತ್ಕೊಂಡು ಏನೋ ಒಂದು 30 ನಿಮಿಷ ಮಾಡಿ ನಿಮಗೆ ಕಡಿಮೆ ಆಗಿಲ್ಲ ಅಂತಂದ ಕೇಳಿ, ಅಷ್ಟು ಚೆನ್ನಾಗಾಗುತ್ತೆ. ತುಂಬ ಒಳ್ಳೆಯ ಮುದ್ರೆ ಇದು ಅಂತ ಇದು ಮಾಡಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಮುದ್ರೆಯ ವಿಚಾರ. ಇನ್ನು ಜೀವನದಲ್ಲಿ ಏನು ಅಂತಂದರೆ, ಹೆಚ್ಚು ಒಂಟಿಯಾಗಿರಬೇಕು, ಒಂಟಿಯಾಗಿರಬೇಕು. ಒಂಟಿ ಅಂತಂದರೆ ಒಂಟಿ ಜಂಟಿ ಇದ್ದರೂ ಕೂಡ ಒಂಟಿತನನ ಅನುಭವಿಸ್ಬೇಕು ಅಂತಲ್ಲ. ಒಂಟಿತನ ಅಂತ ನಿಮ್ಮೊಡನಿದ್ದು ನಿಮ್ಮಂತಾಗದೆ, ಕೆಟ್ಟ ವ್ಯಕ್ತಿ ಜೊತೆಗಳಿದ್ದು ಕೆಟ್ಟ ಕೆಲಸ ಮಾಡದೇ ಇರೋಂಥವನ್ನೇ ನಿಜವಾದಂಥ ಒಂದು ಶ್ರೇಷ್ಠ ವ್ಯಕ್ತಿ. ಲೈಫಲ್ಲಿ ನೀವು ತಿಳ್ಕೊಳ್ಳಿ, ಎಷ್ಟೊಂದು ಇವಾಗ ಗಂಡ ಬೈತಾರೆ, ನೀವು ಬೈತೀರಾ, ಮಕ್ಕಳು ಬೈತಾರೆ, ಏನೋ ಅಂತಾರೆ, ನೀವು ಬೈತೀರಾ, ಜಗಳ ಜಗಳ, ಕೊಲೀಗ್ಸ್ ಬೈತಾರೆ, ಫ್ರೆಂಡ್ಸ್ ಬೈತಾರೆ, ನಾನು ಅಯ್ಯೋ ನನಗೆ ಹಿಂಗೆ ಬೈದ್ಬಿಟ್ಟ, ನಾನು ಅಂದರೆ ಏನು, ನೀನು ಅಂದರೆ ನೀವೆಲ್ಲ ಏನಾದ್ರು ಟಾಪ್ ಆಫ್ ದಿ ವರ್ಲ್ಡ್ ಅಂದ್ಕೊಬಿಟ್ಟಿದ್ದೀರಾ. ಹೌದು, ನೀವು ಟಾಪ್ ಆಫ್ ದಿ ವರ್ಲ್ಡೇ, ಆದರೆ ಬೇರೆಯವರ ಒಂದು ದೃಷ್ಟಿಲಿ ನೀವು ಯಾವುದೋ ಒಂದರಲ್ಲಿ ಎಡವಿರ್ತೀರ, ಅದನ್ನು ಅವರು ಎತ್ತಾಡ್ತಾರೆ, ಯಾಕಂದರೆ ಅವರು ದಡ್ರು, ಗೊತ್ತಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಹೆಚ್ಚು ನೀವು ಬೇರೆಯವ್ರು ಯಾರು ಮಾತಾಡ್ತು ಅಂದರೆ ರೇಗಿಸ್ತು ಅಥವಾ ಟೀಸ್ ಮಾಡ್ತು ಅಂತಂದರೆ ಅವರು ಹೇಳಿದ್ದು ನನಗಲ್ಲ ಅಂತ ಅಂದ್ಕೋಬೇಕು, ಗೊತ್ತಲ್ಲ. ಹಾಗಾಗಿ ನೀವು ಏನು ಮಾಡಬೇಕು, ನನಗಲ್ಲ ಅಂತ ಅಂದ್ಕೋಬೇಕು. ಕೆಲವೊಂದು ಏನು ಗೊತ್ತಾ, ನಾವು ರೋಡಲ್ಲಿ ಹೋಗ್ತಾ ಇತ್ತು ಅಂದರೆ 2-ವೀಲರ್ ಫೋರ್ ವೀಲರ್ ಹೋಗ್ತಾ ಇದ್ದರೆ ಹಿಂದ್ಗಡೆ ಸುಮ್ಮನೆ ಹಾರನ್ ಮಾಡ್ತಾರೆ, ಗೊತ್ತಲ್ಲ. ಅಲ್ಲಿ ಜಾಗ ಬಿಡೋಣ ಅಂತ ಅಂದರೂ ಕೂಡ ಜಾಗ ಇರಲ್ಲ, ಯಾಕಂದ್ರೆ ಪಕ್ಕದಲ್ಲಿ ವೆಹಿಕಲ್ ಹೋಗ್ತಾ ಇರ್ತದೆ. ಅವಾಗ ನಾವು ಅಂದ್ಕೋಬೇಕು ಇರಿಟೇಷನ್ ಆಗುತ್ತೆ, ಅವಾಗ ತಲೆ ಕೆಟ್ಟೋಗ್ಬಿಟ್ಟು ನಾವು ಹಿಂಗೆ ಬಿಟ್ಬಿಡ್ತೀವಿ. ಅದಕ್ಕೆ ನಾವು ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನನಗಲ್ಲ ಬೇರೆಯವ್ರಿಗೆ ಆರನ್ ಮಾಡಿರೋದು ಅಂತ ಅಂದ್ಕೋಬೇಕು. ಅವಾಗ ಇರಿಟೇಷನ್ ಅನ್ನೋದು ಹೊರಟೋಗ್ಬಿಡುತ್ತೆ. ನೀವೇನು ಜಾಗ ಬಿಡ್ಬೇಕಾದ್ರೆ ಬಿಡೋಣ, ಅಯ್ಯೋ ಅವ್ನು ಬೈದ ಬಡ್ಡಿ ಮಗ, ಅವನು ಆರನ್ ಮಾಡಿದಂತೆ, ನೀವು ಆರನ್ ಓದೋದು ಅದು ಮಾಡೋದಕ್ಕೆ ಹೋಗಬಾರದು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಹೆಚ್ಚು ಮೌನವಾಗಿರಬೇಕು, ಮಾತಾಡೋಕ್ಕೆ ಹೋಗ್ಬಾರ್ದು. ಎಷ್ಟು ಬೇಕು, ಮಾತು ಬೆಳ್ಳಿ, ಮೌನ ಬಂಗಾರ. ಮೌನ ಮೌನ ಮೌನ, 100 ಮಾತಾಡಿದ್ರೆ ಅವ್ನು ಆಯಿತು ಓಕೆ, ನೀವು ಯಾರೊಬ್ಬರು ಕೆಲಸ ಮಾಡಿಕೊಡಿ ಅಂತ ಹೇಳ್ತಾರೆ. ನೀವು ಮಾಡಿಕೊಡ್ಬೇಡಿ, ಮಾಡ್ಕೊಡ್ತೀರಾ ನೋಡೋಣ ಅಷ್ಟೇ, ಇನ್ನೇನು ಮಾಡ, ಅದು ಹೆಂಗೆ ಮಾಡ್ಕೊಡ್ತೀರಾ ನೋಡೋಣ, ಗೊತ್ತಲ್ಲ, ನೋಡೋಣ ಮಾಡೋಣ ಆಯಿತು ನೋಡೋಣ 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 ಅಂತ ಎಷ್ಟು ಬೇಕು ಆಯಿತು ನೋಡೋಣ ಅಷ್ಟೇ. ಏನೇನು ಮಾತಾಡೋಕ್ಕೆ ಹೋಗ್ಬಾರ್ದು ಮೌನ ಜೊತೆ. ಫಸ್ಟ್ ಆಫ್ ಆಲ್ ನೀವು ಎಷ್ಟು ಬೇಕು ಅಷ್ಟೇ ಮಾತಾಡಬೇಕು, ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು. ಮತ್ತು ಮೌನವಾಗಿರಬೇಕು,
ನೀವು ಎಷ್ಟು ಮೌನವಾಗಿರ್ತಿರೋ ಸಮಾಜದಲ್ಲಿ, ಅಂದರೆ ಮಾತಾಡ್ಸೋ ಮಾತಾಡಿಸಿ ಫ್ರೆಂಡ್ಶಿಪ್ ಇರಿ, ಜಾಲಿ ಮಾಡಿ, ತಮಾಷೆ ಮಾಡಿ, ಎಲ್ಲ ಮಾಡಿ, ಬಟ್ ಅದಾದ ನಂತರ ಮೌನವಾಗಿರಬೇಕು. ಅಲ್ಲಿ ಮೌನವಾಗಿದ್ದೆಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಮೌನವಾಗಿದ್ದಷ್ಟು ನಿಮಗೆ ಮಾತಿನ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ, ಅದ್ಭುತವಾಗಿ ಮಾತಾಡ್ಬೋದು. ಎಲ್ಲವನ್ನು ಅಬ್ಸರ್ವ್ ಮಾಡಿ ನಂತರ ನೀವು ಚೆನ್ನಾಗಿ ಮಾತಾಡ್ಬೋದು. ಅದಲ್ಲ, ಮಾತು ಬೆಳ್ಳಿ, ಮೌನ ಬಂಗಾರ, ಬಂಗಾರದಂಗೆ ಇರಬೇಕು ನೀವು. ನಿಮ್ಮ ಗುಣ ಹೆಚ್ಚು ಮೌನವಾಗಿರಬೇಕು ಮತ್ತು ಹೆಚ್ಚು ಒಂಟಿಯಾಗಿರಬೇಕು. ನೀವು ಸಂಸಾರದಲ್ಲೇ ಇರಿ, ಒಂಟಿಯಾಗಿರ್ಬೇಕು. ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಜಾಸ್ತಿ ರಿಲೇಷನ್ಶಿಪ್ ಮಾಡ್ಕೊಳ್ಳೋವಂಥದ್ದು ಎಲ್ಲ ಮಾಡಬಾರದು ಅಂತಲ್ಲ. ಹಾಗಾಗಿ ಇದು ಅತ್ಯದ್ಭುತವಾದಂಥ ಒಂದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನೇ ಕೆಲವರು ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಗುರುಗಳೇ. ಮನೆ ಹತ್ರ ಬಂದು ಕೂಗಾಡಕ್ಕೆ ಕಿರ್ಚಾಡಿ ಕೇಸ್ ಹಾಕ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತಾ ಇದ್ದೀನಿ ಅಂತಾರೆ ಗುರುಗಳೇ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ತಲೆನೇ ಕೆಡಿಸ್ಕೋಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಒಂದು ಇಟ್ಕೊಂಡ್ರೆ ಸಾಕು, ನಿಮ್ಮ ಸಾಲ ಸೋಲುಗಳೆಲ್ಲ ತೀರೋಗ್ಬಿಡುತ್ತೆ ಅಲ್ಲ. 100% ಮೂರು ಅಮಾವಾಸ್ಯ ಕಳೆದ 6 ತಿಂಗಳ ಒಳಗಡೆ ಸಂಪೂರ್ಣವಾಗಿ ತೀರೋ. ಅಟ್ಲೀಸ್ಟ್ ನಿಮಗೆ 50% ನಿವಾರಣೆ ಆಗಲಿ, ಸಾಲದ ಸಮಸ್ಯೆ ನಿವಾರಣೆ ಆಗಲಿ, ಎಷ್ಟೊಂದು ಅನುಕೂಲ ಆಗ್ಬಿಡುತ್ತೆ. ಬಟ್ ನಾನು ಹೇಳೋದು 100% ಆಗುತ್ತೆ ಅಂತ, ಬಟ್ 50% ಆದರೂ ಎಷ್ಟೊಂದು ಅನುಕೂಲ ಆಗುತ್ತೆ. ಬಟ್ ಹಾಗೇ ಆಗುತ್ತೆ, ತಲೆ ಕೆಡಿಸ್ಕೋಬಿಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇನ್ನೇ ಕೆಲವ್ರುಗಳಿಗೆ ನಾನು ಸಾಲ ಸಾಲ ಏನು ಮಾಡಿಲ್ಲ ಗುರುಗಳೇ, ಅಂಥ ಸಾಲ ಏನಿಲ್ಲ, ಬಟ್ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಗುರುಗಳೇ, ಆದರೆ ಒಂದು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ. ಇನ್ನು ಕೆಲವರು ಅಂತಾರೆ ಗುರುಗಳೇ, ಮಕ್ಕಳು ಓದಿಸ್ಬೇಕು, MBA ಅದು ಇದು ಇವಳು ಮಾಡಬೇಕು ಅಂತ ಇದ್ದಾರೆ, 7-8 ಲಕ್ಷ ಖರ್ಚಾಗುತ್ತೆ, ದುಡ್ಡಿಲ್ಲ ಗುರುಗಳೇ. ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ ಗುರುಗಳೇ, ಮದುವೆ ಮಾಡೋಕ್ಕೆ ದುಡ್ಡಿಲ್ಲ ಗುರುಗಳೇ, ಹಂಗೆ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತಾರೆ. ಇನ್ನು ಕೆಲವರು ಗುರುಗಳೇ, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸು ಕಾರ್ ಗೀರೆಲ್ಲ ತೊಗೊಳ್ತುಕೊಂಡು ಫಾರಿನ್ ಟೂರ್ಗೆ ಹೋಗಿ ಒಡವೆಗಳೆಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ, ನನಗೆ ಅದಾಗ್ತಾಯಿಲ್ಲ ಗುರುಗಳೇ, ಏನು ಮಾಡೋದು. ಬಟ್ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಅಂತ. ಅಂಥವ್ರು ಕೂಡ ಇಂಪ್ರೂವ್ಮೆಂಟ್ ಆಗೋದಕ್ಕೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಇದೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡ್ತು ಅಂದರೆ ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗೇ ಆಗುತ್ತೆ, ಆಗಲೇಬೇಕು ಅಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ. ಇನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಇದ್ದರೆ ಒಳ್ಳೆಯ ವ್ಯಕ್ತಿಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಗೊತ್ತಲ್ಲ. ಯಾರೋ ಕೆಟ್ಟ ಕೆಟ್ಟವರು ಬೆಂಗಳೂರಿಗೆ ಹೋಗ್ತಾರೆ ಅಂದ್ಬಿಟ್ಟು, ಯಾರೋ ಅವ್ರಿಗೂ ಇದು ಕೈಗುಣ ಸರಿ ಇಲ್ಲ ಅಂತವ್ರು ಅಂತಾರೆ ತೊಗೊಬಂದು ಕುಂತು ಅಂತಂದರೆ ಇದಾಗಲ್ಲ. ಯಾಕಂದ್ರೆ ಕೊರಿಯರಲ್ಲಿ ಕಳಿಸಿ ಅಲ್ಲಿ ಇಲ್ಲಿ ಇಟ್ಟು 108 ಕೈ ಬದಲಾವಣೆಯಾಗಿ ಎನರ್ಜಿ ಔಟ್ ಆಗ್ಬಿಡುತ್ತೆ. ಒಂದು ಕೈ ಅಥವಾ 2 ಕೈ ಬದಲಾವಣೆ ಆದರೆ ಸರಿ ಗೊತ್ತಲ್ಲ. ಹಾಗಾಗಿ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕೋ ಥರದ್ದು ಏನೂ ಇಲ್ಲ, ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಲ್ಲಾರು ಇಡ್ಬೋದು, ಯಾರಿಗೂ ಕಾಣದಿದ್ದಂಗೆ ಇಡ್ಬೋದು ಗೊತ್ತಲ್ಲ. ವೈಬ್ರೇಷನ್ ಭಾಳಷ್ಟು ಜನ ಬಂದು ಇದೇನಿದೆ ಏನು ಅಂತ ಕೇಳ್ತಾರಲ್ಲ ಭಾಳಷ್ಟು ಜನ, ಅದಕ್ಕೋಸ್ಕರ ನೀವು ಬೀರಿನಲ್ಲಿ ಒಂದು ಕಡೆ ಇಟ್ಟರೆ ಸಾಕು, ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ, ಇಟ್ಟರೆ ಸಾಕು ಅದು ಕೆಲಸ ಆಗುತ್ತೆ ಅಲ್ಲ. ಇದು ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು, ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಳ್ಳೋದಕ್ಕಾಗೋದಿಲ್ಲ ಗೊತ್ತಲ್ಲ. ಎಷ್ಟೊಂದು ಜನ ಬಾಗ್ಲಿಗೆ ಬಂದು ಹಂಗೆ ವಾಪಸ್ ಹೊರಟೋಗ್ಬಿಡ್ತಾರೆ. ಇನ್ನೇ ಕೆಲವು ಅದು ಇದು ಶಾಸ್ತ್ರ ಗೀಸ್ತ ಅದು ಇದು ಕೇಳಿಕೊಂಡು ನಮ್ಮ ಹತ್ರ ಜ್ಯೋತಿಷ ಕೇಳ್ಕೊಂಡು ಹೊರಟ್ಬಿಡ್ತಾರೆ, ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಗೊತ್ತಲ್ಲ. ಗೊತ್ತಾದರೆ ಮಾತ್ರ ಅವ್ರಿಗೆ ಅನುಕೂಲ ಆಗುತ್ತೆ, ಹಣಕಾಸಿನ ಸಮಸ್ಯೆಗೆ ಬೇರೆ ಬೇರೆ ಥರ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಗೊತ್ತಲ್ಲ. ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ ತಾಕತ್ತೆ ಅಂಥದ್ದು. ಎಲ್ಲರೂ ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು, ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದಿರಲೇಬೇಕು. ಅದಿತ್ತು ಅಂತಂದರೆ ನಿಮಗೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಇದ್ದ ಹಾಗೆ ಅಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇನ್ನು ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು ಅಂತಂದರೆ ಅದಲ್ಲ, ಅದನ್ನು ತೆಗೆದು ಹಾಕೋದು ಹೇಗೆ, ಮನೆಯಲ್ಲೇ ಸುಲಭವಾಗಿ ಅದನ್ನು ತೆಗೆದುಕೊಳ್ಳುವಂತಹ ಒಂದು ವಿಚಾರವನ್ನು ನೀವು ಮಾಡಿಕೊಳ್ಳಿ, ತಂತ್ರವನ್ನು ಮಾಡಿಕೊಳ್ಳಿ. ದುರ್ಗಾದೇವಿಯನ್ನು ಒಲಿಸ್ಕೊಳ್ಳುವಂಥದ್ದು, ದುರ್ಗೆಯನ್ನು ನಾವು ಆರಾಧನೆ ಮಾಡ್ತೇವೆ ಅಂತಾರೆ ಮಾಟ ಮಂತ್ರ. ಯಾಕಂದರೆ ನಮ್ಮಲ್ಲಿ ದೈವಶಕ್ತಿ ಬಂದ್ಬಿಡುತ್ತೆ ಅವಾಗ ಯಾವುದೇ ರೀತಿಯಿಂದ ಮಾಟ ಮಂತ್ರ. ಅದಕ್ಕೋಸ್ಕರ ಜಪ ಏನಕ್ಕೆ ಮಾಡಬೇಕು ಅಂದರೆ,
ನೆಗೆಟಿವ್ ಎನರ್ಜಿನ ಜಪ ಮಾಡ್ತಾ ಇತ್ತು ಅಂತಂದರೆ ಹನುಮಾನ್ ಚಾಲೀಸು ಅಥವಾ ದುರ್ಗಾರಾಧನೆ ಮಾಡ್ತಾ ಇತ್ತು ಅಂತಂದರೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರುತ್ತೆ. ಆವಾಗ ನಮ್ಮಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿ ಕೆಟ್ಟ ಕೆಟ್ಟದ್ದು ಆಚೆ ಹೋಗುತ್ತೆ. ಅಥವಾ ನಾವು ಸದಾ ಜಪ ಮಾಡ್ತಾ ಇತ್ತು ಅಂತಂದರೆ ನಮಗೆ ಅದು ಬರೋದಕ್ಕೆ ಆಗೋದಿಲ್ಲ, ಆ ವೈಬ್ರೇಷನ್ಸ್ ಬರೋದಿಲ್ಲ. ಇವಾಗ ರೋಗ ನಿರೋಧಕ ಶಕ್ತಿ ನಿಮಗೆ ಕಣ್ಣು ಕಾಣಲ್ಲ, ಯಾವ ಸೈಂಟಿಸ್ಟು ನೋಡಿಲ್ಲ, ಆದರೆ ಅದರಲ್ಲಿ ಇತ್ತು ಅಂದರೆ ತಾನೆ ನಿಮಗೆ ಕಾಯಿಲೆ ಗುಣ ಆಗುತ್ತೆ. ಅದೇ ರೀತಿ ನಿಮ್ಮಲ್ಲಿ ದೈವಶಕ್ತಿ ಇತ್ತು ಅಂತಂದರೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಆ ನೆಗೆಟಿವ್ ಎನರ್ಜಿನ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅನ್ನೋಂಥದ್ದನ್ನು ನಾವು ಇಲ್ಲಿ ನೋಡೋಣ. ಗೊತ್ತಲ್ಲ ಯಾವ ರೀತಿ ಮಾಡೋದು ಅಂತ ನಾವು ನೋಡೋದಾಯಿತು ಅಂತಂದರೆ ದುರ್ಗಾರಾಧನೆಯನ್ನು ಮಾಡುವಂಥದ್ದು ಹೇಗೆ, ದುರ್ಗಾದೇವಿಯನ್ನು ಒಲಿಸ್ಕೊಳ್ಳುವಂಥದ್ದು ಹೇಗೆ ಅನ್ನೋದನ್ನು ಅಂತೇಳಿ ನೋಡಿ. ಒಂದು ಬಟ್ಲು ತಗೊಳ್ಳಿ, ಒಂದು ಬಟ್ಲು ಅಂದರೆ ತೆಂಗಿನಕಾಯಿ, ಒಂದು ತೆಂಗಿನಕಾಯಿ ತೊಗೊಂಡು ಹೊಡೆದ್ರೆ ಅದು ಅರ್ಧ ಹೋಳಾಗುತ್ತೆ. ಅದೆಲ್ಲ ಜುಟ್ಟೆಲ್ಲ ತೆಗೆದುಬಿಟ್ಟು ಒಂದು ಬಟ್ಲು, ಆ ತೆಂಗಿನಕಾಯಿಗೆ ಆಗೋಷ್ಟು ಬಟ್ಲಲ್ಲು ಅದನ್ನು ಇಡಬೇಕು. ನೀಟಾಗಿ ಕೂತ್ಕೋಬೇಕು, ಸ್ಟ್ರೈಟಾಗಿ ಜುಟ್ಟೆಲ್ಲ ತೆಗೆದುಬಿಡಿ. ಇಟ್ಟು ತೆಂಗಿನಕಾಯಿಗೆ ನೀವೇನು ಮಾಡಬೇಕು ಅಂತಂದರೆ ಒಂದು ಬಟ್ಟಲಿನಲ್ಲಿ ಇಡಬೇಕು, ಒಂದು ಬಟ್ಲಲ್ಲಿ ಇಡಬೇಕು. ಇದಕ್ಕೆ ಅಕ್ಕಿ ಮತ್ತು ಅಕ್ಷತೆ, ಅಕ್ಕಿ ಮತ್ತು ಅಕ್ಷತೆ ಎರಡನ್ನೂ ಮಿಕ್ಸ್ ಮಾಡಿ, ಅಕ್ಕಿ ಮತ್ತು ಅಕ್ಷತೆ, ಅಕ್ಕಿಗೆ ನೀವೇನು ಮಾಡಬೇಕು ಅಂದರೆ ಅಕ್ಷತೆ ಅಂತಂದರೆ ಕಪ್ಪು ಅಕ್ಷತೆ, ಕಪ್ಪು ಬಣ್ಣ, ಕಪ್ಪು ಕಲರ್ ತೊಗೊಂಡು ಬಂದಿದೆ. ಮಸಿ ಇತ್ತು ಅಂತಂದರೆ ಇಲ್ಲ ಅಂತಂದರೆ ನೀವು ಈ ಒಂದು ತಟ್ಟೆ ತಗೊಳ್ಳಿ, ಕರ್ಪೂರ ಹಚ್ಬಿಡಿ, ಕರ್ಪೂರ ಹಚ್ಬಿಟ್ಟು ಹಿಂಗೆ ತಟ್ಟೆ ಹಿಂಗೆ ಇಡಿ, ಹಿಂಗೆ ಉಲ್ಟಾ ಇಡಿ, ಫುಲ್ಲು ಕಪ್ಪಾಗುತ್ತೆ. ಅದನ್ನು ತೆಗೆದುಕೊಂಡು ನೀವು ಅಕ್ಷತೆಗೆ ಮಿಕ್ಸ್ ಮಾಡೋದು ನಡೆಯುತ್ತೆ. ಅದಲ್ಲ ಅರ್ಧ ಹೋಳು ತೆಂಗಿನಕಾಯಿಗಿನ್ನ ತೆಗೆದುಕೊಂಡು ಸ್ವಲ್ಪ ನಿಮ್ಗೆ ಕೇಳೋದಕ್ಕೆ ಸ್ವಲ್ಪ ಇದಾಗ ಬಟ್ ತುಂಬ ಈಸಿ. ಒಂದು ಬಟ್ಲು, ಬಟ್ಲೊಳಗೆ ಅರ್ಧ ಹೋಳಿನ ತೆಂಗಿನಕಾಯಿ, ಅದರ ಮೇಲೆ ಕಪ್ಪು ಅಕ್ಷತೆ, ಅದೆಲ್ಲ ಕಪ್ಪು ಅಕ್ಷತೆಯನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ಕಪ್ಪು ಅಕ್ಷತೆಯನ್ನು ಮಿಕ್ಸ್ ಮಾಡಿಕೊಂಡು ಒಳಗಡೆ ಹಾಕಿ, ಅಂದರೆ ಅರ್ಧ ಭಾಗ, ಫುಲ್ಲಲ್ಲ ಸ್ವಲ್ಪ ನೋಡಿ ಇಷ್ಟೆಷ್ಟು ಅರ್ಧ ಭಾಗ ಹಾಕಿ ಅದರ ಮೇಲೆ ಸಾಸಿವೆ ಫುಲ್ಲು ಹಾಕಬೇಕು. ಅದರ ಮೇಲೆ ಸಾಸಿವೆ ಹಾಕಿ ಅದರ ಮೇಲೆ 5 ಹೂವುಗಳನ್ನು ಇಡಬೇಕು. 5 ಹಳದಿ ಪುಷ್ಪವನ್ನು, ಸೇವಂತಿಗೆ ಹೂವನ್ನು ಇಟ್ಟು 1, 2, 3, 4, 5 ಇಟ್ಟು ನೀವು 108 ಬಾರಿ ಅದನ್ನು ಅದರ ಮೇಲೆ ಕೈ ಹಿಂಗೆ ಮಡಗಿ, ಬಟ್ಲಿರುತ್ತೆ ಬಟ್ಲಿನ ಕೈ ಹಿಂಗೆ ಮಡಗಿ ಸಂಕಲ್ಪ ಮಾಡಬೇಕು. ನನಗೆ ಮನೆಯಲ್ಲಿ ಮನೆಗೆ ಯಾರೋ ಮಾಟ ಮತ್ತು ಅವಮಾಚಾರ ಮಾಡಿಸಿತ್ತು ಅಂತಂದರೆ, ಯಾರೋ ನೆಗೆಟಿವ್ ಎನರ್ಜಿ ತಾಗಿತ್ತು ಅಂತಂದರೆ ಆ ಥರ ಹೊರಟೋಗ್ಲಿ ಅಂದ್ಬಿಟ್ಟು ಓಂ ಕಾಳಿಕಾಯ ನಮಃ ಅಂತ 108 ಬಾರಿ ಜಪ ಮಾಡಿ ಅದರ ಮೇಲೆ ಇಟ್ಟು. ಎನರ್ಜಿ ಎಲ್ಲ ಹೋಗುತ್ತೆ, ದೈವಶಕ್ತಿ ಎಲ್ಲ ಬರುತ್ತೆ, ನನಗೆ ಏನೋ ಒಂದು ವೈಬ್ರೇಷನ್ ಆಗುತ್ತೆ. ಆಮೇಲೆ ಅದನ್ನು ತೆಗೆದುಕೊಂಡೋಗಿ ಒಂದು 9 ದಿನ ಅಟ್ಟದ ಮೇಲೋ, ಮನೆಯ ಒಳಗಡೆ ಅಟ್ಟದ ಮೇಲೋ ಅಥವಾ ಮೇಲುಗಡೆ ಎಲ್ಲರೂ ಎತ್ತರದ ಒಂದು ಜಾಗದಲ್ಲಿ ಇಟ್ಬಿಡಿ. 9 ದಿನ ಆದ ನಂತರ ಅಥವಾ ನೀವು ಅದನ್ನು ತೆಗೆದುಕೊಂಡೋಗಿ ಯಾವುದಾದ್ರು ಗಿಡಕ್ಕೆ ಹಾಕಿ. ಗೊತ್ತಲ್ಲ ಇಷ್ಟು ಮಾಡಿಕೊಳ್ಳಿ. ಮನೇಲಿರುವಂಥ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿರುವಂಥದ್ದು, ಮನೇಲಿ ಯಾರು ಓಡ್ತಾ ಅದೆಲ್ಲ ನೆಗೆಟಿವ್ನ ಕಿತ್ತು ಬಿಸಾಕ್ಬಿಡುತ್ತೆ. ಅಲ್ಲ ಅಷ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಅಲ್ಲ. ಇದು ವಿಶೇಷವಾದಂಥದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಏನೋ ನೀವು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಆದರೆ ಜೀವನದ ಸಮಸ್ಯೆ ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಜೊತೆಗೆ ವಿಶೇಷವಂತ ಯಂತ್ರ ಮಂತ್ರ ತಂತ್ರನೂ ಕೂಡ ಹೇಳ್ಕೊಡ್ತೀವಿ. ಇದರಲ್ಲಿ 3rd eye ಆಕ್ಟಿವೇಷನ್ ಮಾಡ್ತೀವಿ. ನಿಮಗೆ 2 ಉಬ್ಬಿನ ಮಧ್ಯದಲ್ಲಿ ಆಗ್ನಚಕ್ರ ಇರುತ್ತೆ ಮತ್ತು ಪಿಟಿಟರಿನ್ ಪ್ಲೀನಲ್ ಗ್ಯಾಂಡ್ಸ್ ಇರುತ್ತೆ. ಅದನ್ನು ಒತ್ತಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ನೆಗೆಟಿವ್ನೆಲ್ಲ ಕಿತ್ತು ಬಿಸಾಕ್ಬಿಡ್ತೀವಿ. ಅಂತಲ್ಲ ಹೆಬ್ಬೆರಳನ್ನು ಒತ್ತಿ ಮತ್ತು ಮಂತ್ರವನ್ನು ಕಿವಿಯಲ್ಲಿ, ಮಂತ್ರೋಪದೇಶವನ್ನು ನಾವು ಕಿವಿಯಲ್ಲಿ ಹೇಳ್ಕೊಡ್ತೀವಿ. ಅಲ್ಲ ಈ ಮಂತ್ರೋಪದೇಶವನ್ನು ನಾವು ಕಿವಿಯಲ್ಲಿ ಹೇಳಿಕೊಟ್ಟಾಗ ತುಂಬ ಚೆನ್ನಾಗಾಗುತ್ತೆ. ತುಂಬ ನಿಮ್ಮ ಲೈಫಲ್ಲಿ ಕರ್ಮಗಳೆಲ್ಲ ಕಳೆದು ಹೋಗುತ್ತದೆ, ಹೇಳಿ ಕರ್ಮಗಳೆಲ್ಲ ಕಳೆದು ಹೋಗ್ಬಿಡ್ತದೆ ಅಂತಲ್ಲ. ಹಾಗಾಗಿ ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ ಈ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ವನ್ನು ನೀವು ಕಲ್ತ್ಕೊಡಿ. ಜೊತೆಗೆ ಯಂತ್ರ ಮಂತ್ರ ತಂತ್ರವನ್ನು ಕೂಡ ಇದರಲ್ಲಿ ಹೇಳ್ಕೊಡ್ತೀವಿ. ಇನ್ನೊಂದೇನಂತಂದರೆ ನೀವು ನಿಮ್ಮ ಮಾತೇ ಮಂತ್ರವನ್ನಾಗಿ ಮಾಡ್ಕೊಡ್ತೀವಿ. ಆವಾಗ ನಿಮ್ಮ ಮಾತಿನನ್ನೇ ಎಲ್ಲವನ್ನು ವಶೀಕರಣ ಮಾಡ್ಕೋಬೋದು. ನಿಮ್ಮ ದೇಹವನ್ನೇ ಯಂತ್ರ ಮಾಡಿಬಿಡ್ತೀವಿ ಅಂತಂದರೆ ಅದು ಪಾಡಿಗೆ ಅದು ಕೆಲಸ ಮಾಡ್ತಾ ಹೋಗುತ್ತೆ.
ಅದಲ್ಲ, ನೀವು ಅದಕ್ಕೆ ಅಂತ ನೀವೇನು ಇದು ಮಾಡೋಂಥ ಅವಶ್ಯಕತೆ. ಮತ್ತು ನಿಮ್ಮ ಮಾಡುವಂಥ ಎಲ್ಲ ಕೆಲಸವನ್ನು ತಂತ್ರ ಮಾಡಿಬಿಡ್ತೀನಿ ಅಲ್ಲ. ತಂತ್ರ ನೀವು ಎಲ್ಲಿ ನೀವೇನು ಕೆಲಸ ಮಾಡಿದ್ರೆ ಸಕ್ಸಸ್ ಆಗಬೇಕು ಅದೇ ತಂತ್ರ. ನೀವು ಇಷ್ಟು ದಿನ ಏನು ಮಾಡ್ತಾಯಿದ್ರಿ, ಯಾವುದೊಂದು ಕೆಲಸ ಸಕ್ಸಸ್ ಆಗಬೇಕು ಅಂತ ತಂತ್ರ ಮಾಡ್ತಾಯಿದ್ರಿ. ಆದರೆ ನೀವು ಮಾಡುವಂಥ ಕೆಲಸವೇ ತಂತ್ರ ಆಗಿಬಿಟ್ರೆ ಎಲ್ಲವೂ ಕೂಡ ಸಕ್ಸಸ್ಸೇ ಗೊತ್ತಲ್ಲ. ಇದರಲ್ಲಿ ವಿಶೇಷವಾಗಿ ಏನಂತಂದರೆ ನಿಮಗೆ ಪೇಯ್ನ್ ಆಗಲ್ಲ, ಅನೇಕ ರೀತಿಯಂಥ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಮತ್ತು ಏಜನ್ನ ಹಂಗೆ ನಿಲ್ಲಿಸ್ಬಿಡ್ಬೋದು, ಇವಾಗ ಹೆಂಗಿರ್ತೀರ ಹಂಗೆ ಇರ್ಬೋದು. ಮತ್ತು ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ. ಮತ್ತು ಪೇಯ್ನ್ ಆಗಲ್ಲ, ಸುಸ್ತಾಗಲ್ಲ ಗೊತ್ತಲ್ಲ, ಏಜ್ ಆಗಲ್ಲ ಗೊತ್ತಲ್ಲ. ಮತ್ತು ಹಸುವಾಗಲ್ಲ, ಮೇಯ್ನಾಗಿ ನೀವು ಆಳು ಮೂಳು ತಿಂದು ಎಲ್ಲ ಇದ್ಕೊಡಿ. ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡ್ತು ಅಂತಂದರೆ ನಿಮಗೆ ಎಲ್ಲವೂ ಕೂಡ ಬೆನಿಫಿಟ್, ನಿಮಗೆ ಮಿರಾಕಲ್ ಆಗುತ್ತೆ ಅಲ್ಲ. ಅಂಥ ಒಂದು ಅದ್ಭುತವಾದಂಥ ಒಂದು ನಿಮ್ಮ ಒಂದು ಅನೇಕ ರೀತಿಯ ನೋವುಗಳನ್ನು ನೀವೇ ಗುಣ ಮಾಡ್ಕೊಬಿಡ್ಬೋದು ಅಂಥ ಒಂದು ಅದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳಿಕೊಡ್ತಾ ಹೋಗ್ತೀನಿ ನಾನು, ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನಿ ತಂತ್ರವನ್ನು ಮತ್ತು ಮುದ್ರಾ ಯೋಗವನ್ನು ನೀವು ಕಲ್ತ್ಕೊಳ್ಳಿ. ತುಂಬ ಸುಲಭವಾಗಿರುತ್ತೆ. ಡೈಲಿ 2-3 ನಿಮಿಷ ಟೈಮ್ ಕೊಟ್ಟರೆ ಸಾಕು ಈ ವಿದ್ಯೆಗೋಸ್ಕರ. ನಿಮ್ಮೆಲ್ಲ ಪ್ರಾಬ್ಲಮ್ಮು, ಕೋರ್ಟು ಕಚೇರಿಗಳ ಸಮಸ್ಯೆ, ಗಂಡ ಹೆಂಡತಿ ಪ್ರಾಬ್ಲಮ್ಮು, ಲೈಫಲ್ಲಿ ಯಾವಾಗಲೂ ಹ್ಯಾಪಿಯಾಗಿರುತ್ತೆ. ದುಃಖ ಅನ್ನೋಂಥದ್ದು ಬರೋದೇ ಇಲ್ಲ. ದುಃಖ ಅಂತಂದರೆ ಯಾವುದಕ್ಕೂ ದುಃಖ ಪಡಲ್ಲ, ನೀವು ಎಲ್ಲವೂ ಕೂಡ ಖುಷಿಯಾಗಿರ್ತೀರ. ಕಷ್ಟ ಅನ್ನೋಂಥದ್ದೇ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಮಾಜಕ್ಕೋಸ್ಕರ ಭಯ ಪಡಲ್ಲ, ಭಯ ಹೊರಟೋಗ್ಬಿಡುತ್ತೆ, ಎಲ್ಲದ್ರ ಮೇಲೂ ಭಯ ಹೊರಟೋಗ್ಬಿಡುತ್ತೆ. ಧೈರ್ಯವಾಗಿರ್ತಾರೆ. ಧೈರ್ಯಕ್ಕಿಂತ ಐಶ್ವರ್ಯವಿಲ್ಲ ಅಲ್ಲ. ಧೈರ್ಯ ಅನ್ನೋಂಥದ್ದು ಬರುತ್ತೆ, ಆತ್ಮಸ್ಥೈರ್ಯ ಅಂತ ಬರುತ್ತೆ. ಫ್ಯಾಮಿಲಿ ಪ್ರಾಬ್ಲಮ್ಮು ಇತ್ತ ನಮಗೆ ಅಂತ ಅನಿಸ್ಬಿಡುತ್ತೆ ಅದಲ್ಲ. ಮಕ್ಕಳ ಸಮಸ್ಯೆ ಇರಲ್ಲ, ಗೊಂದಲ ಇರಲ್ಲ, ಮನೆ ಕಟ್ಟಿಲ್ಲ, ಸೈಟ್ ತೊಗೊಂಡು ಒದ್ದಾಡ್ತಾ ಇರ್ತದೆ. ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ, ಎಲ್ಲವೂ ಕೂಡ ಸಹಿಸಿ ನೀವು ಸಾಧಿಸ್ತೀರ ಅಂತ ಒಂದು ಅದ್ಭುತವಾದಂಥ ಒಂದು ಶಿಬಿರ, ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ. ಇಲ್ಲಿ ಯಂತ್ರ ಮಂತ್ರ ತಂತ್ರನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಬನ್ನಿ. ನಿಮ್ಮೆಲ್ಲ ಪ್ರಾಬ್ಲಮ್ಗಳನ್ನ ಸಂಪೂರ್ಣವಾಗಿ, ಸ್ವಲ್ಪ ಹೀಗೆ ಸ್ವಲ್ಪಲ್ಲ, ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಲ್ಲ. ಇದು ವಿಶೇಷವಾದಂಥ ಒಂದು ಕುಂಡಲಿನಿ ಯಂತ್ರ ಮಂತ್ರ ತಂತ್ರದ ಮುದ್ರಾ ಹಾಗೂ ಮುದ್ರಾ ಯೋಗ ಶಿಬಿರ ಎಲ್ಲವನ್ನು ಕೂಡ ಇದರಲ್ಲಿ ಕಳಿಸ್ಕೊಂಡು ನಿಮ್ಮ ಚಕ್ರಗಳು ಕೂಡ ಆಕ್ಟಿವೇಷನ್ ಆಗ್ತಾ ಬರುತ್ತೆ. ಚಕ್ರಗಳನ್ನು ನೀವು ಆಕ್ಟಿವೇಷನ್ ಮಾಡ್ಕೊಳ್ಳೋದಲ್ಲ, ನಾನು ಆಕ್ಟಿವೇಷನ್ ಮಾಡಿಸ್ತೀನಿ, ಮಾಡ್ತೀನಿ ಗೊತ್ತಲ್ಲ. ಎಷ್ಟೊಂದು ಜನಕ್ಕೆ ಆಕ್ಟಿವೇಷನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅನೇಕ ರೀತಿಯಂಥ ಸಿದ್ಧಿಗಳನ್ನು ಮಾಡಿಕೊಂಡು ಮೆಡಿಟೇಷನ್ ಕಂಡು ಮಾಡಿಕೊಂಡು ಒದ್ದಾಡ್ತಾರೆ. ಅಂದರೆ ನಾನೇ ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಆಗ್ತಾ ಬರುತ್ತೆ ಅಲ್ಲ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಮಿಸ್ ಮಾಡ್ಕೊ. ಜೀವನದಲ್ಲಿ ತುಂಬ ದೊಡ್ಡದನ್ನು ನೀವು ಮಿಸ್ ಮಾಡ್ಕೋತೀರ. ಹಾಗಾಗಿ ಮಿಸ್ ಮಾಡದೆ ಮರೆಯದೆ ಈ ಒಂದು ಶಿಬಿರಕ್ಕೆ ಬನ್ನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಇನ್ನಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ